ಆತ್ಮೀಯ ವಿದ್ಯಾರ್ಥಿಗಳೇ ನಾನು ನಿಮ್ಮ ಪ್ರೊಫೆಸರ್ ಶಿವಶಂಕರ್ ಪ್ರಸಾದ್ ಅಸಿಸ್ಟೆಂಟ್ ಪ್ರೊಫೆಸರ್ ಗವರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಕೆರೂರ್ ಈ ವಿಡಿಯೋದಲ್ಲಿ ನಿಮಗೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ಇವರು ನೂತನವಾಗಿ ಜಾರಿಗೆ ತಂದ ಸಿ ಪಠ್ಯಕ್ರಮದಲ್ಲಿ ಬಿ ಎ ಸೆಮಿಸ್ಟರ್ ಟೂನ ಬೇಸಿಕ್ ಇಂಗ್ಲಿಷ್ ಪೇಪರ್ನ ಅನ್ನು ನಾನು ಡಿಸ್ಕಸ್ ಮಾಡ್ತಾ ಇದ್ದೇನೆ ಬಿ ಎ ಸೆಮಿಸ್ಟರ್ ಟು ಇದರ ಕೋರ್ಸ್ ಕೋಡ್ ಎ ಇ ಸಿ ಸಿ ಇ ಎನ್ ಜಿ ಒನ್ ಜೀರೋ ಟು ಅಂತ ಇದೆ ಈ ವಿಡಿಯೋದಲ್ಲಿ ನಾನು ಮೊದಲಿಗೆ ಕೋರ್ಸ್ ಸ್ಟ್ರಕ್ಚರನ್ನು ಡಿಸ್ಕಸ್ ಮಾಡ್ತೇನೆ ಎರಡನೇದಾಗಿ ಇದರಲ್ಲಿ ಬರುವಂತಹ ಮೇಜರ್ ಸೆಕ್ಷನ್ಸ್ ಯಾವುವು ಅನ್ನೋದನ್ನ ನಾನು ಚರ್ಚೆ ಮಾಡ್ತೇನೆ ಮೂರನೇದ್ದು ಇದರಲ್ಲಿ ಬರುವ ಸಿಲೆಬಸ್ ಕಂಪ್ಲೀಟ್ ಮತ್ತು ಡಿಟೈಲ್ಡ್ ಅನಾಲಿಸಿಸ್ ಅನ್ನು ಮಾಡೋಣ ಅದಾದ ನಂತರ ನಾಲ್ಕನೇದ್ದು ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿಯ ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಅನ್ನೋದನ್ನ ಚರ್ಚೆ ಮಾಡೋಣ ಈಗ ಮೊದಲಿಗೆ ನಾವು ಕೋರ್ಸ್ ಸ್ಟ್ರಕ್ಚರ್ ನೋಡೋಣ ಬಿಎ ಸೆಕೆಂಡ್ ಸೆಮಿಸ್ಟರ್ನ ಕೋರ್ಸ್ ಕೋಡಿ ಈಗಾಗಲೇ ಹೇಳಿದಾಗೆ ಎ ಇ ಸಿ ಸಿ ಇ ಎನ್ ಜಿ ಒನ್ ಜೀರೋ ಟು ಅಂತ ಇದೆ ಬೇಸಿಕ್ ಇಂಗ್ಲೀಷ್ ಬೋಧನೆಗೆ ನಿಮ್ಮ ತರಗತಿಗೆ ವಾರಕ್ಕೆ ನಾಲ್ಕು ಅವಧಿಗಳನ್ನು ಮೀಸಲಾಗಿಡಲಾಗಿದೆ ಇನ್ನು ಅಂಕಗಳನ್ನ ಹೇಳೋದಾದರೆ ಸೆಕೆಂಡ್ ಸೆಮಿಸ್ಟರ್ನ ಎಂಡಿಗೆ ನೀವು ಬರೆಯುವಂಥ ಬಾಹ್ಯ ಪರೀಕ್ಷೆಗೆ ಎಂಬತ್ತು ಅಂಕಗಳಿರುತ್ತೆ ಹಾಗೆ ಇಂಟರ್ನಲ್ ಅಸೆಸ್ಮೆಂಟ್ಗೆ ಇಪ್ಪತ್ತು ಅಂಕಗಳಿರುತ್ತೆ ಎಂಬತ್ತು ಬಾಹ್ಯ ಪರೀಕ್ಷೆ ಹಾಗೂ ಇಪ್ಪತ್ತು ಆಂತರಿಕ ಪರೀಕ್ಷೆ ಎರಡೂ ಹಿಡ್ಕೊಂಡು ನಿಮಗೆ ಒಂದು ನೂರು ಅಂಕಗಳನ್ನು ನಿಗದಿಪಡಿಸಲಾಗಿದೆ ನಿಮ್ಮ ಈ ಪರೀಕ್ಷೆಯ ಒಟ್ಟು ಅವಧಿ ಮೂರು ಗಂಟೆ ಇರುತ್ತೆ ನೀವು ಬರೆಯುವ ಪರೀಕ್ಷೆ ಎಂಬತ್ತು ಅಂಕಗಳಿಗೆ ಮಾತ್ರ ಇರುತ್ತೆ ನಿಮ್ಮ ತರಗತಿಗೆ ಇರುವ ಬೇಸಿಕ್ ಇಂಗ್ಲೀಷ್ನಲ್ಲಿ ಬರುವ ಮೇಜರ್ ಸೆಕ್ಷನ್ಸ್ ಯಾವ್ಯಾವು ಅನ್ನೋದನ್ನು ನೋಡೋಣ ಪ್ರೋಸ್ ಸೆಕ್ಷನ್ ಇದೆ ಪೊಯೆಟ್ರಿ ಸೆಕ್ಷನ್ ಇದೆ ಲ್ಯಾಂಗ್ವೇಜ್ ಸೆಕ್ಷನ್ ಇದೆ ಪ್ರೋಸ್ಗೆ ಅಂದರೆ ಗದ್ಯ ಭಾಗಕ್ಕೆ ಇಪ್ಪತ್ತೈದು ಅಂಕಗಳು ಪೊಯೆಟ್ರಿ ಅಂದರೆ ಪದ್ಯ ಭಾಗಕ್ಕೆ ಇಪ್ಪತ್ತೈದು ಅಂಕಗಳು ಲ್ಯಾಂಗ್ವೇಜ್ ಅಂದರೆ ಗ್ರಾಮರ್ ಆ್ಯಂಡ್ ಯೂಸೇಜ್ ಕಾಂಪೋಸಿಷನ್ ಇದೆಲ್ಲದಕ್ಕೆ ಮೂವತ್ತು ಅಂಕಗಳನ್ನು ನಿಗದಿಪಡಿಸಲಾಗಿದೆ ಇವೆಲ್ಲವನ್ನು ನೀವು ಕೂಡಿಸಿದರೆ ಇಪ್ಪತ್ತೈದು ಪ್ಲಸ್ ಇಪ್ಪತ್ತೈದು ಪ್ಲಸ್ ಮೂವತ್ತು ಕೂಡಿಸಿದರೆ ಎಂಬತ್ತು ಅಂಕಗಳಾಗುತ್ತೆ ಒಟ್ಟು ಎಂಬತ್ತು ಅಂಕಗಳಿಗೆ ನೀವು ಬಾಹ್ಯ ಪರೀಕ್ಷೆಯನ್ನು ಬರೆಯಲಿದ್ದೀರಿ ಈ ವಿಡಿಯೋದ ಪ್ರಮುಖ ಉದ್ದೇಶ ಸಿಲೆಬಸ್ಸನ್ನು ಪರಿಚಯ ಮಾಡುವುದು ಈಗ ಸಿಲೆಬಸ್ಸನ್ನು ನಾವು ಒಂದೊಂದಾಗಿ ಸೆಕ್ಷನ್ ವೈಸ್ ನಾವು ನೋಡ್ತಾ ಹೋಗೋಣ ಮೊದಲಿಗೆ ಪ್ರೋಸ್ ಸೆಕ್ಷನ್ ನೀವೆಲ್ಲ ಗಮನಿಸ್ತಿರ್ಬೋದು ಪ್ರೋಸ್ ಸೆಕ್ಷನ್ಗೆ ಇಪ್ಪತ್ತೈದು ಅಂಕಗಳನ್ನು ನಿಗದಿಪಡಿಸಲಾಗಿದೆ ಇದರಲ್ಲಿ ನಾಲ್ಕು ಗದ್ಯಪಾಠಗಳಿವೆ ಮೊದಲನೇದು ಮೈ ದ ಬೇಬಿ ಅನ್ನುವಂಥ ರವೀಂದ್ರನಾಥ್ ಟ್ಯಾಗೋರ್ ಅವರು ಬರೆದಂಥ ಒಂದು ಅದ್ಭುತವಾದ ಕಥೆ ಇದೆ ಇದು ಮನಕಲುಕುವ ಒಂದು ಕಥೆ ಎರಡನೇದು ಗುಡ್ ಮ್ಯಾನರ್ಸ್ ಎಂಬ ಒಂದು ಫಿಲಾಸಫಿಕಲ್ ಡಿಸ್ಕಷನ್ ಇದೆ ಇದನ್ನು ಬರೆದವರು ಜೆ ಸಿ ಮಿಲ್ ಅನ್ನೋರು ಮೂರನೇದು ಆ್ಯಂಡ್ ದೆನ್ ಗಾಂಧಿ ಕೇಮ್ ಇದು ನೆಹರೂರವರ ಆತ್ಮಕಥೆಯಾದಂಥ ದ ಡಿಸ್ಕವರಿ ಆಫ್ ಇಂಡಿಯಾದಲ್ಲಿ ಬರುವಂಥ ಗಾಂಧೀಜಿಯವರು ಸ್ವತಂತ್ರ ಹೋರಾಟಕ್ಕೆ ಧುಮುಕಿದ ಕ್ಷಣದಿಂದ ಆದಂಥ ಬದಲಾವಣೆಯನ್ನು ಕುರಿತಂಥ ಒಂದು ಚರ್ಚೆ ಈ ಪಾಠದಲ್ಲಿರುತ್ತೆ ನಾಲ್ಕನೇದು ದ ಫೋಟೋಗ್ರಾಫರ್ ಅನ್ನುವಂಥ ಒಂದು ಬಹಳ ಮನೋಜ್ಞವಾದ ಕಥೆ ಇದೆ ಈ ಕಥೆಯನ್ನು ಬರೆದವರು ಸ್ಟೀಫನ್ ಲೀಕಾಕ್ ಅಂತ ಹೀಗೆ ಪ್ರೋಸ್ನಲ್ಲಿ ಇಪ್ಪತ್ತೈದು ಅಂಕಗಳಿಗೆ ನಿಮಗೆ ನಾಲ್ಕು ಪಾಠಗಳ ಮೇಲೆ ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಇನ್ನು ಎರಡನೇ ಭಾಗ ಪೋಯೆಟ್ರಿ ಇದಕ್ಕೆ ಇಪ್ಪತ್ತೈದು ಅಂಕಗಳನ್ನ ಮೀಸಲಿಡಲಾಗಿದೆ ಇಲ್ಲೂ ಕೂಡ ನಾಲ್ಕು ಪದ್ಯಗಳು ಬರುತ್ತೆ ಮೊದಲನೇ ಪದ್ಯ ಒನ್ಸ್ ಅಪ್ ಆನ್ ಅ ಟೈಮ್ ಇದನ್ನು ಗೇಬ್ರಿಯಲ್ ಒಕಾರ ಎನ್ನುವರು ಬರೆದಿದ್ದಾರೆ ಎರಡನೇದು ಆನ್ ಇಸ್ ಬ್ಲೈಂಡ್ನೆಸ್ ಎಂಬ ಜಾನ್ ಮಿಲ್ಟನ್ ರವರ ಕವಿತೆ ಇದೆ ಜಾನ್ ಮಿಲ್ಟನ್ ಒಬ್ಬ ಕುರುಡ ಕವಿ ಜಾನ್ ವಿಲ್ಟನ್ ತನ್ನ ಅಂಧತ್ವದ ಬಗ್ಗೆನೇ ಒಂದು ಪದ್ಯವನ್ನು ಬರೆದಾರೆ ಅದೇ ಈ ಪದ್ಯ ಆನ್ ಹಿಸ್ ಬ್ಲೈಂಡ್ನೆಸ್ ಅಂತ ಇನ್ನು ಮೂರನೇದು ವಿಲಿಯಂ ವರ್ಡ್ಸ್ವರ್ತ್ ಅವರು ಬರೆದಂಥ ಟೇಬಲ್ ಸ್ಟರ್ನ್ಡ್ ಅನ್ನುವಂಥ ಒಂದು ಸುಂದರವಾದ ಪದ್ಯ ಇದೆ ನಾಲ್ಕನೇದು ನೈಟ್ ಆಫ್ ದ ಸ್ಕಾರ್ಪಿಯನ್ ಎಂಬ ನಿಸ್ಸಿಮ್ ಎಜುಕೇಲ್ ಅವರು ಬರೆದಂಥ ಪದ್ಯ ಇದೆ ನಿಸ್ಸಿಮ್ ಎಜುಕೇಲ್ ಒಬ್ಬ ಭಾರತೀಯ ಕವಿ ನೈಟ್ ಆಫ್ ದ ಸ್ಕಾರ್ಪಿಯನ್ ಅಂದ್ರೆ ಚೇಳು ಕಡಿದ ರಾತ್ರಿ ಎಂಬುದರ ಬಗ್ಗೆ ಒಂದು ವಿಶ್ಲೇಷಣಾತ್ಮಕ ಒಂದು ಪದ್ಯ ಇದೆ ಇನ್ನು ಮೂರನೆಯ ಭಾಗ ಲ್ಯಾಂಗ್ವೇಜ್ ಅಂತ ಇದರಲ್ಲಿ ನಿಮಗೆ ಗ್ರಾಮರ್ ಮತ್ತು ಕಾಂಪೋಸಿಷನ್ ಬರುತ್ತೆ ಇದನ್ನು ಮೂವತ್ತು ಅಂಕಗಳಿಗೆ ನಿಗದಿ ಮಾಡಲಾಗಿದೆ ಇದರಲ್ಲಿ ಆರು ಅಂಶಗಳು ಬರುತ್ತೆ ಮೊದಲನೇ ಅಂಶ ಯೂಸ್ ಆಫ್ ಪಾಸಸಿವ್ ಅಜೆಕ್ಟಿವ್ಸ್ ಆ್ಯಂಡ್ ಪ್ರನೌನ್ಸ್ ಎರಡನೇ ಅಂಶ ಕರೆಕ್ಷನ್ ಆಫ್ ಸೆಂಟೆನ್ಸಸ್ ಇದರಲ್ಲಿ ಗ್ರಾಮರ್ಗೆ ಸಂಬಂಧಪಟ್ಟಂತಹ ಅನೇಕ ವಿಷಯಗಳಲ್ಲಿ ಇಲ್ಲಿ ವಾಕ್ಯಗಳನ್ನು ತಪ್ಪಾಗಿ ಕೊಟ್ಟಿರ್ತಾರೆ ಅವುಗಳನ್ನ ತಿದ್ದಿ ಬರೆಯುವಂತಹ ಒಂದು ವಿಚಾರ ಇರುತ್ತೆ ಮೂರನೇದು ಯೂಸ್ ಆಫ್ ನೆಗೆಟಿವ್ಸ್ ಟೈಪ್ಸ್ ಆಫ್ ಸೆಂಟೆನ್ಸಲ್ಲಿ ತಮಗೆ ಗೊತ್ತಿರೋ ಹಾಗೆ ಅಫರ್ಮೇಟಿವ್ ನೆಗೆಟಿವ್ ಇಂಟ್ರೊಗೆಟಿವ್ ಎಕ್ಸ್ಕ್ಲಮೇಟರಿ ಈ ಥರ ಎಲ್ಲ ವಾಕ್ಯ ಪ್ರಕಾರಗಳಿವೆ ಇಲ್ಲಿ ನೆಗೆಟಿವ್ ಸೆಂಟೆನ್ಸ್ನ ಬಳಕೆಯ ಬಗ್ಗೆ ನಿಮಗೆ ಗ್ರಾಮರ್ನಲ್ಲಿ ಒಂದು ವಿಷಯ ಇದೆ ಇನ್ನು ನಾಲ್ಕನೇದು ಫ್ರೇಮಿಂಗ್ ಕ್ವಶನ್ಸ್ ಅಂದರೆ ಇಲ್ಲಿ ಎರಡು ರೀತಿಯ ಪ್ರಶ್ನೆಗಳನ್ನ ರಚಿಸುವಂತಹ ತಂತ್ರವನ್ನು ನಿಮಗೆ ಪರೀಕ್ಷೆ ಮಾಡಲಾಗುತ್ತೆ ಮೊದಲನೇದು ಡಬ್ಲ್ಯೂ ಎಚ್ ಕ್ವಶನ್ಸ್ ಅಂತ ಕರಿತೀವಿ ಎರಡನೇದು ಎಸ್ ಆರ್ ನೋ ಟೈಪ್ ಕ್ವಶನ್ಸ್ ಇರುತ್ತೆ ಡಬ್ಲ್ಯೂ ಎಚ್ ಕ್ವಶನ್ಸ್ ಅಂದರೆ ವಾಟ್ ಈಸ್ ಯುವರ್ ನೇಮ್ ವೇರ್ ಈಸ್ ದ ಕ್ಯಾಟ್ ಈ ರೀತಿ ಡಬ್ಲ್ಯೂ ಇಂದ ಪ್ರಾರಂಭವಾಗುವ ಪ್ರಶ್ನೆಗಳು ಎಸ್ ಆರ್ ನೋ ಟೈಪ್ ಅಂದರೆ ಕನ್ಫರ್ಮೇಷನ್ಸ್ ಕ್ವಶನ್ಸ್ ಹೌದಾ ಇಲ್ಲವಾ ಅನ್ನೋದನ್ನು ಕೇಳುವಂಥ ಪ್ರಶ್ನೆಗಳು ಉದಾಹರಣೆಗೆ ಆರ್ ಯು ಹ್ಯಾಪಿ ಈಸಿಟ್ ಓಕೆ ಈ ರೀತಿಯ ಪ್ರಶ್ನೆಗಳು ಇವುಗಳನ್ನು ಯಾವ ರೀತಿ ರಚನೆ ಮಾಡಬೇಕು ಅನ್ನೋದನ್ನು ಫ್ರೇಮಿಂಗ್ ಕ್ವಶನ್ಸ್ನಲ್ಲಿ ಕೇಳಲಾಗುತ್ತೆ ಐದನೇದು ವೆಲ್ಕಮ್ ಅಡ್ರೆಸ್ ಆ್ಯಂಡ್ ವೋಟ್ ಆಫ್ ಥ್ಯಾಂಕ್ಸ್ ಇದು ಭಾಷಣಕ್ಕೆ ಸಂಬಂಧಪಟ್ಟಂಥ ಒಂದು ಅಂಶ ಇದರಲ್ಲಿ ನಿಮಗೆ ವೆಲ್ಕಮ್ ಅಡ್ರೆಸ್ ಅಂದರೆ ಸ್ವಾಗತ ಭಾಷಣವನ್ನು ಇಂಗ್ಲೀಷ್ನಲ್ಲಿ ಹೇಗೆ ಮಾಡಬೇಕು ವೋಟ್ ಆಫ್ ಥ್ಯಾಂಕ್ಸ್ ಅಂದರೆ ವಂದನಾರ್ಪಣೆಯನ್ನು ಅರ್ಪಣೆಯನ್ನು ನೀವು ಹೇಗೆ ಮಾಡಬೇಕು ಅನ್ನೋದನ್ನು ಕಲಿಸ್ಕೊಡ್ಲಾಗುತ್ತೆ ಇದನ್ನು ಕೂಡ ನೀವು ಪರೀಕ್ಷೆಯಲ್ಲಿ ಐದು ಅಂಕಗಳಿಗೆ ಇವು ಎರಡರಲ್ಲಿ ಒಂದನ್ನು ನೀವು ಬರೀಬೇಕಾಗತ್ತೆ ಆರನೆಯ ಅಂಶ ರಿಪೋರ್ಟ್ ರೈಟಿಂಗ್ ನಿಮ್ಮ ಟೂರ್ ಆಗಿರ್ಬೋದು ಸ್ಟೂಡೆಂಟ್ ಆ್ಯಕ್ಟಿವಿಟೀಸ್ ಇರ್ಬೋದು ಯಾವುದೇ ಒಂದು ನ್ಯೂಸ್ನ ರಿಪೋರ್ಟ್ ಬರೆಯೋದಿರ್ಬೋದು ಈ ರೀತಿಯ ಒಂದು ರಿಪೋರ್ಟ್ಗಳನ್ನು ವರದಿ ಮಾಡುವಂತಹ ಒಂದು ವಿಧಾನವನ್ನು ಇಲ್ಲಿ ಕಲಿತೀರಿ ಇದನ್ನು ಐದು ಅಂಕಗಳಿಗೆ ನಿಮ್ಮ ಪರೀಕ್ಷೆಯಲ್ಲಿ ಪರೀಕ್ಷೆ ಮಾಡಲಾಗುತ್ತೆ ಸೊ ಹೀಗಾಗಿ ಇಲ್ಲಿ ಗ್ರಾಮರ್ ಮತ್ತು ಕಾಂಪೋಸಿಷನ್ನಲ್ಲಿ ಒಟ್ಟು ಮೂವತ್ತು ಅಂಕಗಳಿಗೆ ನಿಮ್ಮ ಸಿಲೆಬಸನ್ನು ನಿಗದಿಪಡಿಸಲಾಗಿದೆ ನನ್ನ ಬೇರೆ ವಿಡಿಯೋಗಳಲ್ಲಿ ನೀವು ಈ ಗ್ರಾಮರ್ ಕುರಿತಾದ ವಿಚಾರಗಳನ್ನು ನೀವು ನೋಡ್ಬೋದು ಈ ಮೂರು ಸೆಕ್ಷನ್ಗಳಿಂದ ಬರುವಂತಹ ಅಂಕಗಳನ್ನು ತೆಗೆದುಕೊಂಡು ನಿಮಗೆ ನೂರು ಅಂಕಗಳನ್ನು ಈ ಪೇಪರ್ಗೆ ಹೇಗೆ ನಿಗದಿಪಡಿಸಲಾಗಿದೆ ಅನ್ನೋದನ್ನು ನಾನು ಕೊನೆಗೆ ಚರ್ಚೆ ಮಾಡ್ತಾ ಇದ್ದೇನೆ ಇಂಟರ್ನಲ್ ಅಸೆಸ್ಮೆಂಟಿಗೆ ನಿಮಗೆ ಇಪ್ಪತ್ತು ಅಂಕಗಳನ್ನು ನಿಗದಿಪಡಿಸಲಾಗಿದೆ ಈ ಇಪ್ಪತ್ತು ಅಂಕಗಳು ಯಾವ್ಯಾವ ರೀತಿ ಇರುತ್ತೆ ಅನ್ನೋದನ್ನು ನೋಡಿ ನಿಮಗೆ ಎರಡು ಇಂಟರ್ನಲ್ ಟೆಸ್ಟ್ಗಳನ್ನ ಇಡಲಾಗುತ್ತೆ ಆ ಎರಡು ಇಂಟರ್ನಲ್ ಟೆಸ್ಟ್ನಲ್ಲಿ ನೀವು ತೆಗೆದುಕೊಂಡ ಅಂಕಗಳನ್ನು ನಾವು ಆಂತರಿಕ ಮೌಲ್ಯಮಾಪನಕ್ಕೆ ಪರಿಗಣಿಸ್ತೇವೆ ಮೊದಲನೆಯ ಟೆಸ್ಟಿಗೆ ನಿಮಗೆ ನಾಲ್ಕು ಅಂಕಗಳಿಗೆ ಪರಿಗಣನೆ ಇರುತ್ತೆ ಇಮ್ ಇನ್ನು ಎರಡನೆಯ ಟೆಸ್ಟ್ ಇರುತ್ತಲ್ಲ ಅದರಲ್ಲಿ ನಿಮಗೆ ಹತ್ತು ಅಂಕಗಳನ್ನು ನಾವು ಪರಿಗಣಿಸ್ತೇವೆ ಒಟ್ಟು ಹತ್ತು ಪ್ಲಸ್ ನಾಲ್ಕು ಹದಿನಾಲ್ಕು ಅಂಕಗಳನ್ನು ನೀವು ಇಂಟರ್ನಲ್ ಅಸೆಸ್ಮೆಂಟ್ ಟೆಸ್ಟಿಗೆ ನಿಮಗೆ ಮೀಸಲಿಡಲಾಗಿದೆ ಇನ್ನು ಅಟೆಂಡೆನ್ಸ್ಗೆ ಮೂರು ಅಂಕಗಳು ಮತ್ತು ಟ್ಯೂಟೋರಿಯಲ್ಸ್ಗೆ ಮೂರು ಅಂಕಗಳು ನೀಡಲಾಗಿದೆ ಹೀಗೆ ಒಟ್ಟು ಇಪ್ಪತ್ತು ಅಂಕಗಳನ್ನು ನಿಮಗೆ ಆಂತರಿಕ ಮೌಲ್ಯಮಾಪನದಲ್ಲಿ ನೀಡಲಾಗುತ್ತೆ ಎಂಬತ್ತು ಬಾಹ್ಯ ಪರೀಕ್ಷೆಗೆ ನಿಗದಿಪಡಿಸಿದಂತಹ ಅಂಕಗಳು ಹಾಗೂ ಇಪ್ಪತ್ತು ಆಂತರಿಕ ಮೌಲ್ಯಮಾಪನದ ಅಂಕಗಳು ಒಟ್ಟಾರೆ ಎಲ್ಲ ಸೇರಿ ನಿಮಗೆ ನೂರು ಅಂಕಗಳಿಗೆ ಈ ಸಿಲೆಬಸ್ ರಚನೆ ಮಾಡಲಾಗಿದೆ ಇನ್ನು ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ರೀತಿ ಇದೆ ಅನ್ನೋದನ್ನು ಕೂಡ ನಾವು ನೋಡೋಣ ಎಂಬತ್ತು ಅಂಕಗಳಿಗೆ ಪರೀಕ್ಷೆ ನಡೆಸ್ತಾರೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಬರುವಂತಹ ಸೆಕ್ಷನ್ಸ್ ಯಾವ್ಯಾವು ಅನ್ನೋದನ್ನು ನೋಡೋಣ ಮೊದಲನೇದು ಆಬ್ಜೆಕ್ಟಿವ್ ಕ್ವಶನ್ಸ್ ಇರುತ್ತೆ ಇಲ್ಲಿ ಹತ್ತು ಆಬ್ಜೆಕ್ಟಿವ್ ಕ್ವೆನ್ಸ್ ಇರುತ್ತೆ ಅಬ್ಜೆಕ್ಟಿವ್ ಕ್ವಶನ್ ಅಂದ್ರೆ ಒಂದು ಅಂಕದ ಪ್ರಶ್ನೆಗಳು ಅಂತ ಒಂದು ವಾಕ್ಯದಲ್ಲಿ ಉತ್ತರಿಸುವಂತ ಪ್ರಶ್ನೆಗಳು ಐದು ಗದ್ಯಭಾಗದ ನಾಲ್ಕು ಪಾಠಗಳಿಂದ ಹಾಗೂ ಐದು ಪದ್ಯಭಾಗದ ನಾಲ್ಕು ಪದ್ಯಗಳಿಂದ ಆಯ್ದುಕೊಳ್ಳಲಾಗಿರುತ್ತೆ ಒಟ್ಟು ಒಂದು ಪ್ರಶ್ನೆಗೆ ಒಂದು ಅಂಕದಂತೆ ಹತ್ತು ಪ್ರಶ್ನೆಗೆ ಒಟ್ಟು ಹತ್ತು ಅಂಕಗಳನ್ನ ನಿಗದಿಪಡಿಸಲಾಗಿದೆ ಇನ್ನು ಎರಡನೇ ಅಂಶ ಆ್ಯನುಟೇಷನ್ಸ್ ಅಂತ ಆ್ಯನುಟೇಷನ್ಸ್ ಅಂದ್ರೆ ಬೇರೆ ಅಲ್ಲ ನೀವು ಈಗಾಗಲೇ ಆರ್ ಸಿ ಅಂತ ಕರಿತಿದ್ರಿ ಆರ್ ಸಿ ಅಂದ್ರೆ ರೆಫರೆನ್ಸ್ ಟು ಕಾಂಟೆಕ್ಸ್ಟ್ ಅಂತ ಅಥವಾ ಇದಕ್ಕೆ ಇನ್ನೊಂದು ನೀವು ಸಂದರ್ಭ ಸಹಿತ ವಿವರಿಸಿ ಅಂತ ಕೂಡ ಕರಿಬಹುದು ಎರಡು ಆ್ಯನಿಟೇಷನ್ಸ್ ಇರುತ್ತೆ ನಿಮಗೆ ನಾಲ್ಕು ಪ್ರಶ್ನೆಗಳು ಕೊಟ್ಟಿರ್ತಾರೆ ಆ ನಾಲ್ಕರಲ್ಲಿ ಎರಡನ್ನು ಮಾತ್ರ ಬರೆಯುವ ಸ್ವಾತಂತ್ರ್ಯ ಇರುತ್ತೆ ಅಂದರೆ ಇಲ್ಲಿ ಚಾಯ್ಸ್ ಇದೆ ಒಂದನ್ನು ನೀವು ಗದ್ಯ ಭಾಗದಿಂದ ಆಯ್ದುಕೊಂಡು ಇನ್ನೊಂದನ್ನು ನೀವು ಪದ್ಯಭಾಗದಿಂದ ಆಯ್ದುಕೊಂಡು ಬರೀಬೇಕು ಐದು ಅಂಕಗಳನ್ನು ಒಂದೊಂದಕ್ಕೆ ಆಗಿದೆ ಎರಡಲೆ ಹತ್ತು ಒಟ್ಟು ಆ್ಯನಿಟೇಷನ್ಸ್ ಅಂದರೆ ಸಂದರ್ಭ ಸಹಿತ ವಿವರಿಸಿ ಇದಕ್ಕೆ ಹತ್ತು ಅಂಕಗಳನ್ನು ನೀಡಲಾಗಿದೆ ಇನ್ನು ಮೂರನೆಯ ಅಂಶ ಎಸ್ಸೆ ಟೈಪ್ ಕ್ವಶನ್ಸ್ ದೀರ್ಘ ಉತ್ತರ ಬಯಸುವ ಪ್ರಶ್ನೆಗಳಿವು ಇಲ್ಲಿ ಗದ್ಯ ಭಾಗದಿಂದ ಎರಡು ಪ್ರಶ್ನೆಗಳನ್ನ ಕೇಳಿರ್ತಾರೆ ಎರಡು ಪ್ರಶ್ನೆಗಳಲ್ಲಿ ನೀವು ಒಂದನ್ನು ಮಾತ್ರ ಉತ್ತರಿಸಬೇಕು ಆ ಒಂದು ದೀರ್ಘ ಉತ್ತರದ ಪ್ರಶ್ನೆಗೆ ಹತ್ತು ಅಂಕಗಳನ್ನು ನಿಗದಿಪಡಿಸಲಾಗಿದೆ ಹತ್ತು ಅಂಕ ಅಂದ್ರೆ ನೀವು ಕನಿಷ್ಠ ಎರಡರಿಂದ ಮೂರು ಪೇಜನ್ನು ಬರೀಬೇಕಾಗತ್ತೆ ಇದು ಗದ್ಯ ಭಾಗದಿಂದ ಆಯ್ದುಕೊಳ್ಳುವಂತಹ ಪ್ರಬಂಧ ಮಾದರಿಯ ಪ್ರಶ್ನೆ ಇನ್ನು ನಾಲ್ಕನೆಯ ಅಂಶ ಎಸ್ಸಿ ಟೈಪ್ ಕ್ವಶನ್ ಇನ್ ಪೋಯೆಟ್ರಿ ಪದ್ಯ ಭಾಗದಲ್ಲಿ ಬರೆಯುವಂತಹ ಪ್ರಬಂಧ ಮಾದರಿಯ ಪ್ರಶ್ನೆಗಳು ಅಥವಾ ದೀರ್ಘ ಉತ್ತರದ ಪ್ರಶ್ನೆಗಳಿವು ಇಲ್ಲೂ ಕೂಡ ಎರಡು ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಎರಡರಲ್ಲಿ ಒಂದನ್ನು ಮಾತ್ರ ನೀವು ಬರೀಬೇಕು ಒಂದಕ್ಕೆ ಹತ್ತು ಅಂಕಗಳನ್ನು ನೀಡಲಾಗಿದೆ ಹೀಗೆ ಎಸ್ ಎ ಟೈಪ್ ಕ್ವಶನ್ ಇನ್ ಪೊಯಿಟ್ರಿ ಕ್ಯಾರೀಸ್ ಟೆನ್ ಮಾರ್ಕ್ಸ್ ಐದನೆಯ ಅಂಶ ಶಾರ್ಟ್ ನೋಟ್ಸ್ ಅಂತ ಇದೆ ಶಾರ್ಟ್ ನೋಟ್ಸ್ ಅಂದರೆ ಬೇರೇನೂ ಅಲ್ಲ ಟಿಪ್ಪಣಿ ಬರೆಯೋದು ಅಂತ ಇಲ್ಲಿ ನಾಲ್ಕು ಟಿಪ್ಪಣಿಗಳನ್ನ ಕೇಳಲಾಗುತ್ತೆ ಅದರಲ್ಲಿ ಎರಡು ಮಾತ್ರ ಬರೀಬೇಕು ಎರಡರಲ್ಲಿ ನೀವು ಒಂದನ್ನು ಗದ್ಯದಿಂದ ಆಯ್ದುಕೊಂಡಿರಬೇಕು ಇನ್ನೊಂದನ್ನು ಪದ್ಯದಿಂದ ಆಯ್ದುಕೊಂಡಿರಬೇಕು ಒಟ್ಟು ಒಂದು ಐದು ಅಂಕಗಳಿಗೆ ಇರುವ ಈ ಪ್ರಶ್ನೆ ಎರಡು ಎರಡೈದಲೇ ಹತ್ತು ಅಂಕಗಳನ್ನ ಶಾರ್ಟ್ ನೋಟ್ಸ್ಗೆ ನೀಡಲಾಗಿದೆ ಅಂದರೆ ಟಿಪ್ಪನಿಗೆ ನೀವು ಹತ್ತು ಅಂಕದ ಒಂದು ವೇಟೇಜನ್ನು ನೀಡಲಾಗಿದೆ ಇನ್ನು ಆರನೆಯ ಹಾಗೂ ಕೊನೆಯ ಅಂಶ ಲ್ಯಾಂಗ್ವೇಜ್ ಸೆಕ್ಷನ್ ಅಂದರೆ ನೀವೇನು ಗ್ರಾಮರ್ ಆ್ಯಂಡ್ ಕಾಂಪೋಸಿಷನ್ ಅಂತ ಕರಿತೀರಲ್ಲ ಅದರಲ್ಲಿ ನಾನು ಈಗಾಗಲೇ ಮೊದಲು ಡಿಸ್ಕಸ್ ಮಾಡಿದ ಹಾಗೆ ಆರು ಟಾಪಿಕ್ ಇದೆ ಆರು ಟಾಪಿಕ್ನಲ್ಲಿ ಒಂದೊಂದು ಟಾಪಿಕ್ ಮೇಲೆ ಐದು ಅಂಕಗಳ ಪ್ರಶ್ನೆಯನ್ನು ಕೇಳಲಾಗುತ್ತೆ ಆರು ಐದಲೇ ಮೂವತ್ತು ಅಂಕಗಳು ಇದೆ ಈ ರೀತಿ ನಿಮಗೆ ಲ್ಯಾಂಗ್ವೇಜ್ ಸೆಕ್ಷನಲ್ಲಿ ಮೂವತ್ತು ಅಂಕಗಳ ಪ್ರಶ್ನೆಗಳನ್ನ ಕೇಳಲಾಗುತ್ತೆ ನೀವು ಬೇಕಿದ್ದರೆ ಈ ಒಂದು ವಿಡಿಯೋ ಸ್ಲೈಡ್ನ ಒಂದು ಸ್ಕ್ರೀನ್ಶಾಟ್ ಕೂಡ ತೆಗೆದುಕೊಂಡುಬಿಡಿ ಅಂದರೆ ನಿಮಗೆ ಇದು ಕ್ಲಿಯರಾಗಿ ಗೊತ್ತಾಗುತ್ತೆ ಇಲ್ಲಿವರೆಗೆ ಡಿಸ್ಕಸ್ ಮಾಡಿದಂಥದ್ದನ್ನೇ ನಾನು ಟೇಬಲ್ ಫಾರ್ಮೆಟ್ನಲ್ಲಿ ಹಾಕಿದ್ದೇನೆ ಇದನ್ನು ನಾನು ಮತ್ತೊಮ್ಮೆ ನಿಮಗೆ ವಿವರಣೆ ನೀಡೋಕ್ಕೆ ಹೋಗಲ್ಲ ನೀವೇ ಇದನ್ನು ಗಮನಿಸ್ಬೋದು ಇಲ್ಲಿ ಟೇಬಲ್ನಲ್ಲಿ ಚಾಯ್ಸ್ ಇದೆಯೋ ಇಲ್ಲವೋ ಎಂಬುದನ್ನು ಕೂಡ ನೀಡಲಾಗಿದೆ ಇದರ ಮೂಲಕ ನೀವು ಸ್ಕ್ರೀನ್ಶಾಟ್ ತೆಗೆದುಕೊಂಡು ಇದನ್ನು ನೀವು ಒಂದು ಸಾರಿ ಕಣ್ಣು ನಿಮಗೆ ಸಿಲೆಬಸ್ ಪ್ಯಾಟ್ರನ್ ಕ್ಲಿಯರಾಗಿ ಅರ್ಥ ಆಗುತ್ತೆ ಇಲ್ಲಿವರೆಗೆ ಈ ವಿಡಿಯೋವನ್ನು ನೋಡಿ ನೀವು ನಿಮ್ಮ ಸಿಲೆಬಸ್ನ ಪರಿಚಯವನ್ನು ಮಾಡಿಕೊಂಡಿದ್ದೀರಿ ಇನ್ನು ಗ್ರಾಮರ್ ಹಾಗೂ ಪದ್ಯ ಗದ್ಯ ಪಾಠಗಳನ್ನು ನಾನು ವಿಡಿಯೋ ಹಾಕಲಿದ್ದೇನೆ ಅವುಗಳನ್ನು ಕೂಡ ನೋಡಿ ಪಾಠವನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬಹುದು ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಕಮೆಂಟ್ ಹಾಗೂ ಲೈಕ್ ಮಾಡಿ ಉಳಿದ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಕನ್ನಡ ಮೀಡಿಯಂದವರಿಗೆ ಉಪಯುಕ್ತವಾಗುವ ವಿಡಿಯೋಗಳನ್ನ ನಾನು ರಚಿಸ್ತೇನೆ